ಇದೇ ತಿಂಗಳು 12ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಆಗಮಿಸುತ್ತಿರುವ ಬಗ್ಗೆ ಮಾಹಿತಿ ನೀಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 12ನೇ ತಾರೀಕು ಬರ್ತಾ ಇದ್ದಾರೆ. 12ನೇ ತಾರೀಕು ನೇರವಾಗಿ ಹುಬ್ಳಿಗೆ ಬರ್ತಾ ಇದ್ದಾರೆ. ಮಧ್ಯಾಹ್ನ ಬರ್ತಾ ಇದ್ದಾರೆ. ಅಲ್ಲಿ ರಾಷ್ಟ್ರೀಯ ಯೋಜನಾ ಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ರೈಲ್ವೆ ಗ್ರೌಂಡ್ಸಲ್ಲಿ ಆಗ್ತಾಯಿದೆ. ದೇಶದ 28 ರಾಜ್ಯಗಳಿಂದ 8 ಸೆಂಟ್ರಲ್ ಪ್ರಾವಿನ್ಸಿಂದ ಯುವಕರು ಬರ್ತಾಯಿದ್ದಾರೆ. 7 ದಿವಸ ಅದು ರಾಷ್ಟ್ರೀಯ ಯೋಜನಾ ಮೇಳ ನಡೀತಾ ಇದೆ, ಉತ್ಸವ ನಡೀತಾ ಇದೆ. ಅದರ ಪ್ರಾರಂಭೋತ್ಸವಕ್ಕೆ ನರೇಂದ್ರ ಮೋದಿಯವರು ಬರ್ತಾಯಿದ್ದಾರೆ. ಅವತ್ತು ಯುವಕರ ಕುರಿತು ಎಲ್ಲ ವಿಚಾರದಲ್ಲಿ ಅವರು ಸಂಬೋಧನೆಯನ್ನು ಮಾಡ್ತಾರೆ. ಅದು ಮುಗಿಸ್ಕೊಂಡು ಅದು ಒಂದೇ ಕಾರ್ಯಕ್ರಮ ಇರೋದು, ಅದು ಮುಗಿಸ್ಕೊಂಡು ವಾಪಸ್ ಹೋಗ್ತಾರೆ. ಮತ್ತು ನೆಕ್ಸ್ಟು ಅವ್ರು ಬರುವಂಥದ್ದು ಬಹುತೇಕವಾಗಿ 19ನೇ ತಾರೀಕು ಬರ್ತಾಯಿದ್ದಾರೆ. 19 ಹಾಂ, 12ನೇ ತಾರೀಕು ಹುಬ್ಳಿಗೆ ಬರ್ತಾರೆ. 19ಕ್ಕೆ ಅವರು ನಾರಾಯಣಪುರಕ್ಕೆ ಬರ್ತಾಯಿದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಮತ್ತು ರಾಜ್ಯ ಸರ್ಕಾರ ಅನುದಾನದಲ್ಲಿ NLBC ಕಂಪ್ಲೀಟ್ ಮಾಡರ್ನೈಸೇಷನ್, ಸ್ಕಾಡಾ ಸಿಸ್ಟಮ್, ಎಲ್ಲ ಆಟೋಮೇಷನ್ಸ್ ಭಾಳ ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ಆಗಿರುವಂಥದ್ದು. ಹೀಗಾಗಿ ಅದರ ಒಂದು ಸಮರ್ಪಣೆಗೆ, ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಲು ಅವರು ಬರ್ತಾಯಿದ್ದಾರೆ. ನಾರಾಯಣಪುರದಲ್ಲಿ ಆ ಒಂದು ಸಮ್ಮೇಳನ ಆಗ್ತಾಯಿದೆ. ಅದರ ಜೊತೆಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅದ್ರ ಜೊತೆಗೆ ಗುಲ್ಬರ್ಗಾದಲ್ಲೂ ಕೂಡ ಬಂಜಾರದ ಒಂದು ಸಮಾವೇಶವನ್ನು ಮಾಡಬೇಕಂತ ಚಿಂತನೆ ನಡೆದಿದೆ. ಆ ದಿಕ್ಕಿನಲ್ಲಿ ಅದು ಕನ್ಫರ್ಮ್ ಆದರೆ ಅದು ಆ 2 ಕಾರ್ಯಕ್ರಮದಲ್ಲಿ ಅವತ್ತು 19ನೇ ತಾರೀಕು ಭಾಗವಹಿಸುವಂಥ ಸಾಧ್ಯತೆ ಇದೆ. ದೀಸ್ ಆರ್ ಆಲ್ ಸಬ್ಜೆಕ್ಟ್ ಟು ಕನ್ಫರ್ಮೇಶನ್. ಥ್ಯಾಂಕ್ ಯು.